ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಎಲ್ಲ ಈ ವರ್ಷ ಕೆ ಎ ಎಸ್ ಬರಿತಿರುವಂತಹ ಅಭ್ಯರ್ಥಿಗಳಿಗೆ ಒಂದು ವಿಶೇಷವಾದಂತಹ ಸೂಚನೆ ಮತ್ತು ಮಾಹಿತಿಯನ್ನು ಕೊಡೋದಕ್ಕೆ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಕೆ ಎ ಎಸ್ ಸಂಕಲ್ಪ್ ಈಗಾಗಲೇ ಪ್ರಿಲಿಮ್ಸ್ ಕಮ್ ಮೇನ್ಸ್ ಟೆಸ್ಟ್ ಸೀರೀಸ್ ನಡೀತಾ ಇದ್ದು, ಈಗಾಗಲೇ ನಮಗೆಲ್ಲರಿಗೂ ಕೆ ಪಿ ಎಸ್ ಸಿ ಅಥವಾ ಕೆ ಎ ಎಸ್ 2024 ಟೈಮ್ ಟೇಬಲ್ ಆಗಲೇ ಗೊತ್ತಾಗಿದೆ. ಜುಲೈ 21 ತಾರೀಕು ಬೆಳಗ್ಗೆ 10-12 ಗಂಟೆವರೆಗೂ ಪೇಪರ್ 1, ಮತ್ತು ಮಧ್ಯಾಹ್ನ 2-4 ಗಂಟೆವರೆಗೂ ಪೇಪರ್ 2 ಸಂಬಂಧಿತ ಪರೀಕ್ಷೆಯನ್ನು ನಡೆಸಲು ನಿಗದಿಯಾಗಿ ಟೈಮ್ ಟೇಬಲು ಸಹ ಹೊರಬಿಟ್ಟಿದ್ದಾರೆ. ಸೊ ಈಗೆಲ್ಲ ಬಹಳಷ್ಟು ವಿದ್ಯಾರ್ಥಿಗಳು ತಯಾರಿಯನ್ನು ನಡೆಸ್ತಾ ಇದ್ದು, ನಾನು ಕರ್ನಾಟಕದಲ್ಲಿ ಬೇರೆ ಬೇರೆ ವಿದ್ಯಾರ್ಥಿಗಳ ಜೊತೆಯಲ್ಲಿ ಮಾತಾಡಿದಂತಹ ಸಂದರ್ಭದಲ್ಲಿ ಮೇಜರ್ ಆಗಿ 2-3 ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ ನೋಡ್ತಿದ್ದೀವಿ. 1 ಕ್ಯಾಟಗರಿ ಯಾರೆಲ್ಲ ಈಗಾಗಲೇ ಒಂದಿಷ್ಟು ಸಿಲೆಬಸ್ಸನ್ನು ಮುಗಿಸಿ ರಿವಿಷನ್ ಮಾಡ್ಕೊಂತ ಪ್ರಾಕ್ಟೀಸ್ ಮಾಡ್ತಾ ಇರುವಂಥವ್ರು. 2 ಹಂತದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಒಂಚೂರು ಅರ್ಧಂಬರ್ಧ ಓದಿ ಇನ್ನೂ ಕಂಪ್ಲೀಟ್ ಮಾಡುವಂತಹ ಹಾದಿ ಕಡೆಗೆ ಅಥವಾ ಪ್ರಯತ್ನವನ್ನು ಮಾಡ್ತಾ ಇರುವಂಥವ್ರು. 3 ಇರುವಂಥವ್ರು ಯಾವ ರೀತಿ ಶುರು ಮಾಡಲಿ ಅನ್ನೋರು ಇದ್ದಾರೆ ಇನ್ನು. ಸೊ ಜುಲೈ 21 ಅಂತ ಅಂದ್ಕೊಂಡಾಗ ಇವತ್ತು ಮೇ 2 ತಾರೀಕು. ಸೊ ಈ ತಿಂಗಳು ಅರೌಂಡ್ 30 ದಿವಸ, ಮುಂದಿನ ಜೂನ್ 31 ದಿವಸ, 61 ದಿವಸ, ಆ ಕಡೆ 15 ದಿವಸ ಹಿಡಿದ್ರು ಓವರಾಲ್ 85 ದಿವಸದ ಸಮಯ ನಮ್ಮ ಎದುರಿಗಿದೆ. ಸೊ ಈ 85 ದಿನಗಳನ್ನು ಯಾವುದೇ ಕ್ಯಾಟಗರಿ ಆಫ್ ಸ್ಟೂಡೆಂಟ್ ಆಗಿರಲಿ ಸರಿಯಾಗಿ ಸದ್ಬಳಕೆ ಮಾಡಿದಂತಹ ಸಂದರ್ಭದಲ್ಲಿ ಪ್ರಿಲಿಮ್ಸಿಗೆ ಕಾನ್ಫಿಡೆಂಟಾಗಿ ಎಕ್ಸಾಮ್ ಬರೆಯಲು ಸಾಧ್ಯವಾಗುತ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇನ್ಮೇಲೆ ಅಂದರೆ 19 ಪ್ರತಿ ಭಾನುವಾರ ಫುಲ್ ಲೆಂತ್ ಟೆಸ್ಟ್ಗಳನ್ನು ಆಯೋಜಿಸಲಾಗಿದೆ. ಸಿ ಫುಲ್ ಲೆಂತ್ ಅಂತಂದರೆ ಯು ಕೆ ಪಿ ಎಸ್ ಸಿ ಅಥವಾ ಕೆ ಎ ಎಸ್ ಪೇಪರ್ ಯಾವ ರೀತಿಯಾಗಿ ಪೂರ್ಣ ಪರೀಕ್ಷೆ ಅಂತ, ಇಡೀ ಸಿಲೆಬಸ್ಸನ್ನು ಒಳಗೊಂಡಂತೆ ಪೇಪರ್ 1 ಪೇಪರ್ 2 ಸಂಬಂಧಿಸಿದಂತಹ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಆ್ಯಂಡ್ ಇದರ ಮೂಲ ಉದ್ದೇಶ ಭಾಳಷ್ಟು ಸರಿ ನಾವು ಒಂದು ನೆನಪಿಟ್ಕೋಬೇಕು, ಈ ಕಾಂಪಿಟೇಟಿವ್ ಎಕ್ಸಾಮ್ ನೀವು ಎಷ್ಟು ಗಂಟೆ ಓದಿದ್ದೀರಾ ಅಥವಾ ಎಷ್ಟು ಕಷ್ಟಪಟ್ಟು ಬೆಳಗ್ಗೆ 6 ಅಥವಾ 4 ಓದಿದ್ದೀರಾ, ಎಷ್ಟು ಗಂಟೆ ಯಾರಿಗೂ ಮಾತಾಡಿಸದೆ ಓದಿದ್ದೀರಾ ಅನ್ನೋದಕ್ಕಿಂತಲೂ ಮಾನಸಿಕವಾಗಿ ಹಾಗೂ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ನೀವು ಎಷ್ಟರ ಮಟ್ಟಿಗೆ ಈ ಪರೀಕ್ಷೆಯನ್ನು ಕ್ಲಿಯರ್ ಮಾಡುವಂತಹ ಕಾನ್ಫಿಡೆನ್ಸನ್ನು ಬೆಳೆಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಬಹಳ ಪ್ರಮುಖವಾಗುತ್ತೆ. ಆವಾಗಲೇ ಆ ಒಂದು ವ್ಯಕ್ತಿತ್ವವನ್ನು ನೀವು ಕ್ಯಾರಿ ಮಾಡಿಕೊಂಡು ಹೋಗಿ ಪರೀಕ್ಷೆಯಲ್ಲಿ ಅವತ್ತಿನ ದಿನ ಈ 2 ನೀವು ಮಾಡಿದಂತಹ ಕೆಲಸ ರಿಸಲ್ಟ್ ಕೊಡೋದಕ್ಕೆ ಸಾಧ್ಯ. ಎಷ್ಟೋ ಸರಿ ವಿದ್ಯಾರ್ಥಿಗಳು ಎಲ್ಲ ಓದಿರ್ತಾರೆ, ಬಟ್ ಸಡನ್ನಾಗಿ ಎಕ್ಸಾಮಿಗೆ ಹೋದ ಕೂಡಲೇ ಗಾಬರಿ ಆಗಿಬಿಟ್ಟು ಬರೋ ಉತ್ತರನೂ ತಪ್ಪು ಮಾಡಿಬಿಡ್ತಾರೆ, ಅಥವಾ ಮಾರ್ಕ್ ಮಾಡಬೇಕಾದ್ರೆ ಎ ಮಾಡೋ ಬದಲಿಗೆ ಬಿ ಮಾಡಿಬಿಡ್ತಾರೆ, ಅಥವಾ 20 ಕ್ವೆಶನಿಗೆ 19 ಮಾರ್ಕ್ ಮಾಡಿಬಿಡ್ತಾರೆ, ಅಥವಾ ಎಷ್ಟೋ ಸರಿ ಪ್ರಶ್ನೆಗಳನ್ನೇ ಬಿಟ್ಟು ಬಂದುಬಿಡ್ತಾರೆ. ಈ ರೀತಿಯ ಸಣ್ಣ ಪುಟ್ಟ ತಪ್ಪುಗಳಿಂದ ಬಹಳಷ್ಟು ಸರಿ ವಿದ್ಯಾರ್ಥಿಗಳು ಜ್ಞಾನವನ್ನು ಪಡ್ಕೊಂಡಿದ್ದರೂ ಸಹ ಪರೀಕ್ಷೆಯಲ್ಲಿ ಫೇಲ್ ಆಗುವಂತಹ ಸನ್ನಿವೇಶಗಳು ಎದುರಾಗ್ತವೆ. ಸೊ ಅದಕ್ಕೆ ಮೂಲ ಕಾರಣ ಏನು? ಮೂಲ ಅದಕ್ಕೆ ಪ್ರಾಕ್ಟೀಸ್ ಮಾಡದೇ ಇರುವಂಥದ್ದು. ನೀವು ಎಷ್ಟಾದರೂ ಓದಿ ಲಕ್ಷ್ಮೀಕಾಂತ್ ಅಥವಾ ಇನ್ಯಾವುದಾದ್ರೂ ಪುಸ್ತಕಗಳನ್ನು ಏನು ಓದ್ತಾ ಇದ್ದೀರೋ ಅದನ್ನು 20 ಓದಿದ್ರು 1 ಪ್ರಾಕ್ಟೀಸ್ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ನೀವು ಮಾಡಿದಂತಹ ಅಧ್ಯಯನ ರಿಸಲ್ಟ್ಸ್ ಆಗಿ ಕನ್ವರ್ಟ್ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಉಫಿಟ್ ಉಫಿಟ್ ಅನ್ನೋದಕ್ಕಿಂತಲೂ ಸೀರಿಯಸ್ ಆಗಿ ನಿಮಗೊಂದು ರಿಸಲ್ಟ್ ಬೇಕು ಅಂತಂದರೆ ಒಂದಿಷ್ಟು ಸಫಿಷಿಯಂಟ್ ಪ್ರಾಕ್ಟೀಸ್ ಮಾಡುವಂತಹ ಅವಶ್ಯಕತೆ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಪ್ರತಿ ವಾರ ನಡೆಯುವಂತಹ ಈ ಒಂದು ಪರೀಕ್ಷೆ ಮೂಲ ಉದ್ದೇಶ, ಉದಾಹರಣೆಗೆ 19 ತಾರೀಕು ಫಸ್ಟ್ ಫುಲ್ ಲೆಂತ್ ಟೆಸ್ಟ್ ಬರೆಯೋಣ, ಬರೆದಂತಹ ಸಂದರ್ಭದಲ್ಲಿ ಪೇಪರ್ 1 ಉದಾಹರಣೆಗೆ ನಿಮಗೆ 30 ಬಂದಿದೆ, ಪೇಪರ್ 2 ನಿಮಗೆ 35 ಬಂದಿದೆ, ಅಲ್ಲಿಗೆ 65 ಆಯಿತು. ಸೊ ಮೇ 19 ತಾರೀಕಿಂದ ಜುಲೈ 14 ತಾರೀಕುವರೆಗೂ ಇರುವಂತಹ ಪರೀಕ್ಷೆಗಳಲ್ಲಿ ನಮ್ಮ ಮೇಜರ್ ಉದ್ದೇಶ ಅಥವಾ ಏಮ್ ಅಂತ ಏನು ಕರಿತೀವೋ ಈ 65 ನಮ್ಮ ಮಾರ್ಕ್ಸನ್ನು 180-200 ಒಯ್ಯುವಂಥದ್ದು ನಮ್ಮ ಟಾರ್ಗೆಟ್ ಆಗಿರಬೇಕು. ಸೊ ಒಂದು ವೇಳೆ ಈ ಒಂದು ಫುಲ್ ಲೆಂತ್ ಪೇಪರ್ಗಳಲ್ಲಿ ನೀವು 180-200 ಹೆಚ್ಚಿಗೆ ಮಾರ್ಕ್ಸ್ಗಳನ್ನು ತೆಗೆದಂತಹ ಸಂದರ್ಭದಲ್ಲಿ ಸಬ್ಕಾನ್ಷಿಯಸ್ ಅಥವಾ ಮಾನಸಿಕವಾಗಿ ನಾವು ಫಿಕ್ಸ್ ಆಗಿಬಿಡ್ತೀವಿ ಕಿ ನಮ್ಮ ಪರೀಕ್ಷೆಯ ತಯಾರಿ ಆ ಮಾರ್ಕ್ಸ್ಗಿನ ಹೆಚ್ಚಿಗೆ ಗಳಿಸುವಂತಹ ಒಂದು ಅಭ್ಯಾಸನ ಮಾಡಿದ್ದೀವಿ ಅಂತೇಳಿ. ಉದಾಹರಣೆಗೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ತೊಗೋಬೇಕಂದ್ರೆ ಭಾಳಷ್ಟು ವಿದ್ಯಾರ್ಥಿಗಳು PSI ಓಡಿರ್ತೀರ. ಸೊ PSI ಎಕ್ಸಾಮಿಗೆ
ಫಿಸಿಕಲ್ ಟೆಸ್ಟಲ್ಲಿ 1600 meters ನೀವು 7 ನಿಮಿಷದಾಗ ಓಡಬೇಕು. ಸೊ ಮಾನಸಿಕವಾಗಿ ವಿದ್ಯಾರ್ಥಿ ಮೇನ್ ಫಿಸಿಕಲ್ ಟೆಸ್ಟ್ ಹೋಗೋದಕ್ಕಿಂತ ಮುಂಚೆ ಗ್ರೌಂಡಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡ್ತಾನೆ, 7 ನಿಮಿಷದಲ್ಲಿ 4 ರೌಂಡ್ ಓಡಕ್ಕೆ ಸಾಧ್ಯ ಆಗ್ತೈತಾ ಅಂತ ಹೇಳಿ. ಅದು ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಅವನು ಮಾನಸಿಕವಾಗಿ ತಯಾರಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನೀವು ಎಕ್ಸಾಮಿಗೆ ಹೋಗೋದಕ್ಕಿಂತ ಮುಂಚೆನೆ ನಿಮ್ಮ ಒಂದು ಮಾನಸಿಕ ಶಕ್ತಿ ಮತ್ತು ಕಾನ್ಫಿಡೆನ್ಸನ್ನು ಈ ಮಾರ್ಕ್ಸ್ನಲ್ಲಿ ಬೆಳೆಸ್ಕೊಂಬಿಡಿ. ಸೊ ದ್ಯಾಟ್ ಎಕ್ಸಾಮಿಗೆ ಹೋದಾಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಡಬಲ್ ಇರುತ್ತೆ. ಅದೇ ಉದ್ದೇಶದೊಂದಿಗೆ ಪ್ರತಿ ವಾರ ಬರೆಯುವಂತಹ ಟೆಸ್ಟ್ಗಳಲ್ಲಿ ಯಾವ ಏರಿಯಾ, ಈಗ ಉದಾಹರಣೆಗೆ ಪ್ರಿಲಿಮ್ಸಲ್ಲಿ ಈಗಾಗಲೇ ನಾನು ಹೇಳಿದೆ, ಏನು ಮೇಜರಾಗಿ 4 ಏರಿಯಾ ಇದಾವೆ ಹೌದಾ, ಪೇಪರ್ 1ನಲ್ಲಿ 2 ಕರೆಂಟ್ ಅಫೇರ್ಸ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್, ಪೇಪರ್ 2ಅಲ್ಲಿ ಹ್ಯುಮ್ಯಾನಿಟೀಸ್. ಅದೇ ರೀತಿಯಲ್ಲಿ ಪೇಪರ್ 2ಅಲ್ಲಿ ಕರೆಂಟ್ ಅಫೇರ್ಸ್ ರಾಜ್ಯ ಮಟ್ಟದ್ದು, ಎನ್ವಿರಾನ್ಮೆಂಟ್ ಆ್ಯಂಡ್ ಸೈನ್ಸ್ ಮತ್ತು ಮೆಂಟಲ್ ಎಬಿಲಿಟಿ. ಸೊ ಮೆಂಟಲ್ ಎಬಿಲಿಟಿ 30 questions, ಎನ್ವಿರಾನ್ಮೆಂಟ್ ಆ್ಯಂಡ್ ಸೈನ್ಸ್ 30 questions, ಕರೆಂಟ್ ಅಫೇರ್ಸ್ 40 questions, ಇಲ್ಲಿ ಹ್ಯುಮ್ಯಾನಿಟೀಸ್ 60 questions, ಕರೆಂಟ್ ಅಫೇರ್ಸು 40 questions. ಸೊ ಈ ಟೆಸ್ಟ್ ಬರೆದಂತಹ ಸಂದರ್ಭದಲ್ಲಿ ಯಾವ ಏರಿಯಾದಲ್ಲಿ ಅಥವಾ ಯಾವ ಭಾಗದಲ್ಲಿ ನೀವು ವೀಕ್ ಇದ್ದೀರಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಆವಾಗ ಆ ಭಾಗದ ಮೇಲೆ ನಾವು ಒಂದಿಷ್ಟು ಒತ್ತಡವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ನಾವು ಇಂಪ್ರೂವ್ಮೆಂಟ್ಸನ್ನು ಅಥವಾ ಇಂಪ್ರೊವೈಸೇಷನನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತದೆ ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ. ಸೊ ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ಓದೋದಕ್ಕಿಂತಲೂ ಒಂದು ಅನಾಲಿಸಿಸ್, ಒಂದು ಅಪ್ರೋಚನ್ನು ಇಟ್ಕೊಂಡ್ಬಿಟ್ಟು ಅದಕ್ಕೆ ಸಂಬಂಧಿತ ತಯಾರಿಯನ್ನು ಮಾಡೋಣ ಅಂಥೇಳಿ. ಸೊ ಈ ಒಂದು ಟೆಸ್ಟ್ ಸೀರೀಸನ್ನು ಕಲಬುರಗಿ ಮತ್ತು ಬೆಂಗಳೂರು ಎರಡೂ ಕಡೆ ಆಫ್ಲೈನ್ ಸೆಂಟರ್ಸಲ್ಲಿ ನಡೆಸ್ತಾ ಇರುವಂಥದ್ದು, ಹಾಗೆಯೇ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಯಾರು ಮನೆಯಿಂದ ಓದ್ತಿದ್ದಾರೆ, ಕೆಲವೊಬ್ಬರು ಕೆಲಸ ಮಾಡ್ಕೊಂಡು ಓದ್ತಿದ್ದಾರೆ, ಅವರಿಗೆಲ್ಲರಿಗೂ ಇದು ಆನ್ಲೈನ್ ಮೂಲಕವೂ ಸಹ ಒದಗಿಸಲಾಗುತ್ತದೆ. ಸೊ ಒಂದು ಟೀಮ್ ಅಥವಾ ಒಂದು ಕಲ್ಟ್ ಫಾರ್ಮ್ ಮಾಡೋಣ, ಎಲ್ಲಿ ನಾವೆಲ್ಲರೂ ಒಂದಾಗಿ ಈ ಪರೀಕ್ಷೆಗೆ ಬೇಕಾದಂತಹ ಒಂದಿಷ್ಟು ವಿಷಯಗಳ ಮೇಲೆ ಕೆಲಸ ಮಾಡಿ ನಮ್ಮ ನ್ಯೂನತೆಗಳನ್ನು ಸರಿಪಡಿಸ್ಕೊಂಡು ಸಶಕ್ತರಾಗಿ ಈ ಒಂದು ಪರೀಕ್ಷೆಯನ್ನು ಬರೆಯೋಣ ಅಂತ. ಈ ಒಂದು ಕಾರ್ಯಕ್ರಮದ ಲಾಭವನ್ನು ಪಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಆಫೀಸ್ ನಂಬರ್ಸ್ಗಳಾದಂತಹ 9740003901 ಅಥವಾ 9740029091ಗೆ ನೀವು ಸಂಪರ್ಕಿಸಬಹುದು. ಸೊ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ, ಬಿಸಿಲು ಜಾಸ್ತಿ ಇದೆ, ನೀರು ಚೆನ್ನಾಗಿ ಕುಡೀರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಒಂದಿಷ್ಟು ವಿಷಯಗಳನ್ನು ಹಾಗೂ ಮಾಹಿತಿಯನ್ನು ಚರ್ಚೆ ಮಾಡೋದಕ್ಕೆ ಸಿಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.